ಈಗ ಈ ಈ ಒಂದು ಲೈಂಗಿಕ ದೌರ್ಜನ್ಯದ ಕೇಸ್ ಯಾವ ರೀತಿ ತನಿಖೆ ಆಗಬೇಕು ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಸಮಾಧಾನ ಅನ್ನೋ ಒಂದು ವಿಚಾರ ಇದೆಯಾ ತನಿಖೆಯನ್ನು ಯಾವ ರೀತಿ ಆಗಬೇಕು ಅನ್ನೋ ಒಂದು ಒತ್ತಾಯ ಮಾಡ್ತೀರಿ ಇಲ್ಲ ಇದು ಸಮಾಧಾನವಾಗಿ ಇರಲಿಕ್ಕೆ ಆಗ್ತಾನೆ ಇಲ್ಲ ನಿಜ ಹೇಳಬೇಕು ಅಂತಂದರೆ ಈಗ ಏನು ಕಾಣಿಸ್ಕೊಳ್ತಾ ಇದೆ ಅದು ಸಾಗರದಲ್ಲಿ ತೇಲ್ತಿರುವಂತಹ ಒಂದು ದೊಡ್ಡ ಹಿಮಗಡ್ಡೆಯ ಒಂದು ಶೃಂಗ ಅಷ್ಟೇ ಟಿಪ್ ಆಫ್ ದ ಐಸ್ಬರ್ಗ್ ಅಂತೀವಿ ನಾವು ಇಂಗ್ಲೀಷ್ನಲ್ಲಿ ಇನ್ನೂ ಭಾಳಷ್ಟು ಸಾಗರದ ಒಳಗಡೆ ಅದು ಇದೆ ಒಳಗಡೆ ಇದೆ ಅದರ ಆಳಕ್ಕೆ ಇಳಿದು ನೋಡುವಂಥ ತನಿಖೆ ಆಗಬೇಕು ಮೇಲ್ಮಟ್ಟದ ತನಿಖೆ ಮೇಲೆ ನನಗೆ ನಂಬಿಕೆ ಇಲ್ಲ ಬೇಕಾದಷ್ಟು ಕೃತ್ಯಗಳು ನಡೆದಿದ್ದಾವೆ ಬೇಕಾದಷ್ಟು ಹಗರಣಗಳು ನಡೆದಿದ್ದಾವೆ ಎಲ್ಲದರ ಬಗ್ಗೆ ತನಿಖೆ ಆಗಬೇಕು ಅಂತಂದರೆ ಒಂದು ರಾಷ್ಟ್ರೀಯ ತನಿಖೆ ಒಂದು ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಾಡುವಂಥದ್ದು ಅಥವಾ ಒಂದು ನಿಷ್ಪಕ್ಷ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ ಮೂರು ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಪಕ್ಷಪಾತವಾದಂತಹ ಒಂದು ಜುಡಿಷಿಯಲಿ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಆಗುವಂಥದ್ದು ಆಗಬೇಕು ಸ್ಥಳೀಯ ಅಧಿಕಾರಿಗಳ ಮೇಲೆ ಭಾಳಷ್ಟು ಒತ್ತಡಗಳಿದ್ದಾವೆ ಅಂತ ನಮ್ಗೆ ಗೊತ್ತು ಅವರು ಒಳ್ಳೆಯವರೇ ಇರ್ಬೋದು ಅವರು ಒಳ್ಳೆ ಕೆಲಸಗಳನ್ನ ಮಾಡಿರ್ಬೋದು ಆದರೆ ಮತ್ ಮುಂದುವರಿಲಿಕ್ಕೆ ಅವ್ರನ್ನ ಬಿಡಲಿಲ್ಲ ಅಂತಂದರೆ ಅವರಾದರೂ ಏನು ಮಾಡಲಿಕ್ಕೆ ಸಾಧ್ಯತೆಗಳಿರ್ತವೆ ಹಾಗಾಗಿ ಸೆಂಟ್ರಲ್ ಇನ್ವೆಸ್ಟಿಗೇಷನ್ಸ್ ನಡೀಬೇಕು ಅಂತಂದು ಆಗ್ರಹ ಎಸ್ ಇದಿಷ್ಟು ಒಡನಾಡಿ ಸೇವಾ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಸ್ಟ್ಯಾನ್ಲಿ ಅವರ ಮಾತು ಈ ಒಂದು ಪ್ರಕರಣವನ್ನು ಇನ್ನೂ ಆಳವಾಗಿ ಹೋಗಿ ತನಿಖೆಯನ್ನು ಮಾಡಬೇಕು ಆ ಮೂಲಕವಾಗಿ ಸ್ಥಳೀಯ ಮಟ್ಟದ ಅಧಿಕಾರಿಗಳಿಗೆ ತುಂಬ ಒತ್ತಡ ಬರುತ್ತೆ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳಿಂದ ತನಿಖೆ ಜೊತೆಗೆ ನ್ಯಾಯಾಂಗ ತನಿಖೆ ಆದರೆ ಮಾತ್ರವೇ ಈ ಒಂದು ಪ್ರಕರಣದ ಗಂಭೀರತೆ ಹೊರಗೆ ಬರುತ್ತೆ ಇನ್ನೊಂದವರಿಗೆ ನ್ಯಾಯ ಸಿಗುತ್ತೆ ಅನ್ನೋದು ಅವರ ಮಾತು ಕ್ಯಾಮ್ರಾಮನ್ ಅರೀಶ್ ಜೊತೆ ಸುರೇಶ್ ಬಿ ಪಾವ ಟಿ ಮೈಸೂರು ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ ಮೂರು ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಮ್ ಆ್ಯಪ್ನ ಈಗಲೇ ಡೌನ್ಲೋಡ್ ಮಾಡಿ